ಅದು ಯಾವುದೇ ಕ್ಲಿಷ್ಟಕರ ಸನ್ನಿವೇಶ ಇರಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಬರಲಿ ವಾಹನ ಅಪಘಾತವಿರಲಿ ಅಲ್ಲಿ ಆ ಪುಣ್ಯಾತ್ಮ ಪ್ರತ್ಯಕ್ಷರಾಗಿ ತನ್ನಿಂದಾಗುವ ಎಲ್ಲ ರೀತಿಯ ಸಹಾಯ ಮಾಡೋದ್ರಲ್ಲಿ ಆತ ಮುಂಚೂಣಿ ಯಾರು ಆತ ಅಂತ ತಿಳ್ಕೋಬೇಕಾ ಈ ಸ್ಟೋರಿ ನೋಡಿ ಹೌದು ಸಮಾಜ ಸೇವಕ ವೃತ್ತಿಯಲ್ಲಿ ಗ್ರಾಮ ಸೇವಕರಾಗಿ ಬಟ್ಕಳದ ಹಿತ ಕಾಪಾಡಲು ಸದಾ ಮುಂದಿರುವ ಇವರೆಂದರೆ ಯುವಕರಿಗೆ ಸ್ಫೂರ್ತಿಯ ಸೆಲೆ ಬಟ್ಕಳ ಸಮೀಪದ ಮುಟ್ಟಳಿ ಗ್ರಾಮದ ನಿವಾಸಿ ಮಂಜು ನಾಯಕ್ ತಮ್ಮ ಸಮಾಜಮುಖಿ ಕಾರ್ಯಗಳ ಮೂಲಕ ಜನಮನ ಗೆದ್ದಿದ್ದಾರೆ ಬಟ್ಕಳ ತಾಲೂಕಾ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಹೆಚ್ಚಿನ ಚಿಕಿತ್ಸೆಗೆ ದೂರದ ಆಸ್ಪತ್ರೆಗಳಿಗೆ ಸಾಗಿಸಬೇಕಾದರೆ ಅಲ್ಲಿ ಆಂಬ್ಯುಲೆನ್ಸ್ ವಾಹನದ ವ್ಯವಸ್ಥೆಗೆ ಏನಾದರೂ ಕುಂದುಂಟಾದರೆ ಆಗ ಸಾರ್ವಜನಿಕರಿಗೆ ಹಾಗೂ ವೈದ್ಯರಿಗೆ ನೆನಪಾಗುವುದೇ ಇದೇ ಮಂಜುನಾಯಕ್ ತಡರಾತ್ರಿ ನಿದ್ದೆಯಲ್ಲಿದ್ದರೂ ಕರೆದರೆ ಸಾಕು ಎದ್ದು ಸಹಾಯಕ್ಕೆ ಬರುವ ಇವರ ದೊಡ್ಡ ಗುಣದಿಂದಾಗಿ ಬಟ್ಕಳದಲ್ಲಿ ಮಂಜುಣ್ಣ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಕೊರೋನಾ ಸಂದರ್ಭದಲ್ಲಂತೂ ಅದಿಷ್ಟು ಕೊರೋನಾ ಪೀಡಿತರ ಸೇವೆಯನ್ನ ಮುಂದೆ ನಿಂತು ಮಾಡಿದ್ದಾರೆ ವಾಹನ ಅಪಘಾತವಾದರೆ ಅಲ್ಲಿಗೆ ಪ್ರತ್ಯಕ್ಷರಾಗುವ ಮಂಜುನಾಯಕ್ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವುದಲ್ಲದೆ ಗಾಯಾಳುಗಳ ಪೈಕಿ ಯಾರಾದರೂ ಇಲ್ಲವಾದಲ್ಲಿ ಸ್ವತಃ ಅವರೇ ನಿಂತು ಉಪಚಾರ ಮಾಡುತ್ತಾರೆ ಕೊರೋನಾ ಸಂದರ್ಭದಲ್ಲಂತೂ ಅದಿಷ್ಟೋ ಕೊರೋನಾ ಪೀಡಿತರ ಸೇವೆಯನ್ನ ಮುಂದೆ ನಿಂತು ಮಾಡಿದ್ದಾರೆ ಕೊರೋನಾದಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿದ್ದಾರೆ ಅಪಘಾತದಲ್ಲಿ ಮೃತಪಟ್ಟರೆ ಅಥವಾ ಇನ್ನಿತರ ಅನಾಥ ಶವಗಳು ಆಕಸ್ಮಿಕ ಮರಣಗಳು ಊರಲ್ಲಿ ಸಂಭವಿಸಿದರೆ ಅಲ್ಲಿ ತನ್ನಿಂದಾಗುವ ಎಲ್ಲಾ ರೀತಿಯ ಸಹಕಾರ ನೀಡುವುದಲ್ಲದೆ ಅಂತ್ಯ ಸಂಸ್ಕಾರ ನಡೆದ ಮೇಲೆಯೇ ಮನೆಗೆ ವಾಪಸಾಗುತ್ತಾರೆ ಬಹುಪಾಲು ಜನರು ವ್ಯವಸ್ಥೆಯನ್ನು ದೂಷಿಸುವುದರಲ್ಲಿಯೇ ಕಾಲ ಕಳೆಯುವಾಗ ತಮ್ಮ ಹೊಸ ಆಲೋಚನೆಗಳ ಮೂಲಕ ಸಮಾಜ ಸೇವೆಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಶ್ರಮಿಸಿದವರು ಮಂಜುನಾಯಕ್ ಮುಟ್ಟಳ್ಳಿ ನಂಬಿದ ಕಾಯಕವನ್ನು ಸದ್ದಿಲ್ಲದಂತೆ ಮಾಡುತ್ತಲೇ ಒಂದು ತಲೆಮಾರಿಗೆ ಪ್ರೇರಕ ಶಕ್ತಿಯಾದವರು ಪ್ರಜಾವಾಣಿ ಸಾಧಕರು 2022 ರ ಪ್ರಶಸ್ತಿಗೆ ಇಂತಹ ಬಹುಮುಖಿ ಪ್ರತಿಭೆ ಆಯ್ಕೆ ಮಾಡುವ ಮೂಲಕ ಸಮಾಜಕ್ಕೆ ಇವರು ನೀಡಿರುವ ಕೊಡುಗೆಯನ್ನು ಪ್ರಜಾವಾಣಿ ಗುರುತಿಸಿ ಪುರಸ್ಕರಿಸಿದೆ ಬ್ಯೂರೋ ರಿಪೋರ್ಟ್ ಪ್ರಜಾನಾಡಿ 24x7